ಸ್ನೇಹಿತರೆ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ರವರು ಮೊನ್ನೆ ಪಾರ್ಲಿಮೆಂಟ್ ಒಳಗಡೆ ಮಾತಾಡ್ತಾ ಫಿನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡಿದೆಯೋ ಅದರ ಪ್ರಕಾರ ನಾವು ರಾಜ್ಯಗಳಿಗೆ ಕಂಪ್ಲೀಟಾಗಿ ಹಣ ಕೊಟ್ಟಿದ್ದೀವಿ ಅಂತ ಘಂಟಾಘೋಷವಾಗಿ ಹೇಳಿದರು. ಫಿನಾನ್ಸ್ ಕಮಿಷನ್ ಗಿವಿಂಗ್ ರೆಕಮೆಂಡೇಷನ್ ದಟ್ ವಿಚ್ ಐ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್ ಈಸ್ ಡನ್ ವಿದೌಟ್ ಎನಿ ಕೈಂಡ್ ಆಫ್ ಫಿಯರ್ ಆಫ್ ಫೇವರ್ ಆರ್ ಎನಿಥಿಂಗ್ ಲೈಕ್ ದಟ್. ಸೊ ದಿಸ್ ಅಪ್ರಿಹೆನ್ಷನ್ ದಟ್ ಸಮ್ ಸ್ಟೇಟ್ಸ್ ಆರ್ ಬೀಂಗ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಈಸ್ ಅ ಪೊಲಿಟಿಕಲಿ ವಿಷಿಯೇಟೆಡ್ ನರೇಟಿವ್ ವಿಚ್ ಐ ಎಮ್ ಸಾರಿ ಟು ಸೇ ವೆಸ್ಟೆಡ್ ಇಂಟ್ರೆಸ್ಟ್ ಆರ್ ಹ್ಯಾಪಿ ಟು ಗೋ ಅಬೌಟ್ ಸೇಯಿಂಗ್ ಇಟ್. ದಿಸ್ ಜಸ್ಟ್ ನಾಟ್ ಅ ಪಾಸಿಬಿಲಿಟಿ. ಆದರೆ ವಾಸ್ತವ ಏನು ಅಂತಂದರೆ, ಇದೇ 15 ಫಿನಾನ್ಸ್ ಕಮಿಷನ್ನು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಅನುದಾನ ಅಂತೇಳಿ 5,495 ಕೋಟಿ ರೂಪಾಯಿಗಳನ್ನ ಕೊಡಿ ಅಂತ ಶಿಫಾರಸು ಮಾಡಿತ್ತಲ್ಲ, ರೆಕಮೆಂಡ್ ಮಾಡಿತ್ತಲ್ಲ, ಅದನ್ನು ಇಲ್ಲಿಯ ತನಕನೂ ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ. ಸ್ವತಃ ನಿರ್ಮಲಾ ಸೀತಾರಾಮನ್ರವರು 2020ರಲ್ಲಿ ಯಡಿಯೂರಪ್ಪನವರು CM ಆಗಿದ್ದಾಗ ಈ 5,495 ಕೋಟಿ ರೂಪಾಯಿಗಳನ್ನ ಕೊಡೋಕ್ಕಾಗಲ್ಲ ಅಂತ ಖಡಕ್ಕಾಗಿ ಹೇಳಿದರು. ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ವಾ ಯೋಚನೆ ಮಾಡಿ. ಈ ಅನ್ಯಾಯಕ್ಕೆ ನಾವು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಡವಾ ಅಂತ ಯೋಚನೆ ಮಾಡಿ. ಇನ್ನು ನಾವು ಕರ್ನಾಟಕದಿಂದ 25 MPs ಆರಿಸ್ಕೊಳ್ಸಿದ್ದೀವಿ BJP ಪಕ್ಷದಿಂದ. ಆದರೆ ಈ 25 MPs ಕರ್ನಾಟಕಕ್ಕಾಗಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಪಕ್ಷ ಮಾಡಿರೋದೇ ಸರಿ ಅಂತ ಮಾಡ್ತಾ ಇದ್ದಾರಲ್ಲ. ಇವ್ರು ನಡ್ಕೊಳ್ತಾ ಇರೋ ರೀತಿ ರಾಜ್ಯದ ಹಿತ ದೇಶದ ಹಿತಕ್ಕಿಂತ ಮುಖ್ಯವಾಗಿ ಪಕ್ಷದ ಹಿತನೇ ಮುಖ್ಯ ಅನ್ನೋ ರೀತಿ ನಡ್ಕೊಳ್ತಾ ಇಲ್ವಾ ಯೋಚನೆ ಮಾಡಿ. ಇಂಥ MPs ನಮ್ಮ ರಾಜ್ಯಕ್ಕೆ ಬೇಕಾ ಅನ್ನೋದನ್ನು ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.